ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ರಫೇಲ್ ಒಪ್ಪಂದದಲ್ಲಿ ಬಿಜೆಪಿ ತಪ್ಪು ಮಾಡಿಲ್ಲ ಮೋದಿಯನ್ನು ರಾಜಕೀಯವಾಗಿ ಮುಗಿಸಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ ಆದರೆ ಆರ್ ಎಸ್ ನಿಂದಲೇ ಇಂಥದ್ದೊಂದು ಸಿದ್ಧತೆ ನಡೆಯುತ್ತಿದೆ ಎಂಬುದು ರಾಜಕೀಯ ಒಳನೋಟಗಳ ವಿಶ್ಲೇಷಣೆಯಾಗಿದೆ ಹಾಗೆಯೇ ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಮತದಾರ ಕೂಡ ಬಿಜೆಪಿ ಮತ್ತು ಮೋದಿ ವಿರುದ್ಧ ಸಿಡಿದೆದ್ದಿರುವುದು ಮುಂದಿದೆ ಇನ್ನು ಪೇಜಾವರ ಸ್ವಾಮಿಗಳು ಮೋದಿ ಆಡಳಿತದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೋಟ್ ಬ್ಯಾಂಕ್ ಪರಿಣಾಮ ಮತ್ತು ಲಾಭ ಸಾಮಾನ್ಯ ಜನರನ್ನು ತಲುಪಿಲ್ಲ ರಾಮಮಂದಿರ ನಿರ್ಮಾಣವಾಗಲೇಬೇಕು ಎಂಬುದು ವಿಶ್ವೇಶತೀರ್ಥರ ಹೇಳಿಕೆ ಮತ್ತು ಆಗ್ರಹ ಧರ್ಮಾಧಿಕಾರಿಯಾಗಿರುವ ಪೇಜಾವರರಿಗೆ ಮತ್ತು ಎಲ್ಲವನ್ನೂ ತ್ಯಜಿಸಿರುವ ಸನ್ಯಾಸಿಗಳಿಗೆ ರಾಜಕೀಯ ವಿವಾದವಾಗಿರುವ ರಾಮಜನ್ಮಭೂಮಿ ಮತ್ತು ರಾಜಕೀಯದ ಬಗ್ಗೆ ಇಷ್ಟೊಂದು ಆಸೆ ಹುಟ್ಟಿದ್ಯಾಕೆ ಎಂಬುದು ಕೆಲವು ಪ್ರಜ್ಞಾವಂತ ಭಕ್ತಾದಿಗಳ ಪ್ರಶ್ನೆಯಾಗಿದೆ ಈ ಮಧ್ಯೆ ರಫೇಲ್ ತನಿಖೆಗಾಗಿ ಕೋರ್ಟ್ಗೆ ಸಲ್ಲಿಕೆಯಾಗಿದ್ದ ಎಲ್ಲ ಅರ್ಜಿಗಳನ್ನು ಕೋರ್ಟ್ ರದ್ದು ಮಾಡಿದೆ ರಫೇಲ್ ಒಪ್ಪಂದ ಪ್ರಕ್ರಿಯೆ ತೃಪ್ತಿಕರವಾಗಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ